Next activity, create a spreadsheet in MS Excel and enter the marks of a student. Calculate total and print grade if the student has passed in all the subjects. The marks card preparation activity do MS Excel do. And already the open mode it called in MS Excel do. New workbook to hold in. ಫಸ್ಟ್ ಓಪನ್ ಮಾಡೋ ಮೆಥಡ್ ನೋಡ್ಕೊಳ್ಳೋಣ. ಶಾರ್ಟ್ಕಟ್ ಇರುತ್ತೆ, ಇಲ್ಲ ಅಂತಂದರೆ ಇಲ್ಲಿದೆ ಶಾರ್ಟ್ಕಟ್ಟು. ಆ್ಯಸ್ ಯೂಶುವಲ್ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್. ಫಸ್ಟ್ ಸೆಲೆಕ್ಟ್ ದಿ ಸೆಲ್ಸ್ A1 to A38. ಇದೆಲ್ಲ ಕಾಲಮ್ ನೇಮ್ಸು, ಇದು ರೋಸ್ ಅನ್ನೋದು ಗೊತ್ತಿದೆ ನಿಮಗೆ. ಈ A1 ಇಂದ A38 ಸೆಲ್ ಅಡ್ರೆಸ್ ಬಗ್ಗೆ ಚೂಸ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮರ್ಜ್ ಸೆಲ್ಸ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಹೋಮ್ ಟ್ಯಾಬಲ್ಲಿ ಮರ್ಜ್ ಸೆಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಲ್ಸ್ ಎಲ್ಲ ಮರ್ಜ್ ಆಗುತ್ತೆ. ಅಪ್ಲೈ ದಿ ಶೇಡಿಂಗ್ ಕಲರ್ ಡಾರ್ಕ್ ಬ್ಲೂ. ಇಲ್ಲಿ ಡಾರ್ಕ್ ಬ್ಲೂ ಟೆಕ್ಸ್ಟ್ ಲೈಟರ್ 60% ಈ ಆಪ್ಷನ್ ಸಿಕ್ಕಿದೆ ನನಗೆ, ಇದನ್ನೇ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟ್ ಮರ್ಜೆಡ್ ಸೆಲ್ಸ್ಗೆ ನೋಡಿ ಇಲ್ಲಿ ಅಪ್ಲೈ ಆಗಿದೆ. ನೆಕ್ಸ್ಟ್ ಸೆಲೆಕ್ಟ್ ಇರೋ B1 to L1. B1 ಅಂದರೆ ಈ ಪೋರ್ಷನ್ನು, B1 to L1 ಅಂದರೆ ಈ ಪೋರ್ಷನ್. ಸೇಮ್ ಇಲ್ಲೂ ಅದೇ ಕಲರು ಫಿಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು L1 to L38, ದಿಸ್ ಈಸ್ L1. L1 ಇಂದ ಡೌನ್ ಬಂದರೆ L38 ಸಿಗುತ್ತೆ ನಮಗೆ. ಇಲ್ಲಿಗೆ ಎಂಡ್ ಆಗುತ್ತೆ. ಈಗೂ ಅಷ್ಟೇ ಸೇಮ್ ಕಲರ್ ಹಾಕೊಳ್ತೀನಿ. ನೆಕ್ಸ್ಟು B38 to K38. B38 ಅಂದರೆ ಇದು, K38 ಅಂದರೆ ದಿಸ್ ಒನ್. B38 ಇಂದ K38 ತನಕ ಸೆಲೆಕ್ಷನ್ ಮಾಡಿಕೊಂಡು ಅಗೇನ್ ಇಲ್ಲೂ ಬ್ಲೂ ಕಲರ್ ಫಿಲ್ ಮಾಡ್ತೀನಿ. ಸೊ ಈಗ ನನ್ನ ಮಾರ್ಕ್ಸ್ ಕಾರ್ಡ್ ಪ್ರಿಪೇರ್ ಮಾಡೋಕ್ಕೆ ಒಂದು ಸೆಕ್ಷನ್ ರೆಡಿ ಆಗಿದೆ. ಇಲ್ಲಿ ಈ ರೀತಿ ಒಂದು ಸ್ಪೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೆಲ್ಸ್ಗಳು ನೀವು ಯಾವ ಪೊಸಿಷನಲ್ಲಾದ್ರೂ ತಗೋಬೋದು, ಬಟ್ ಈ ರೀತಿ ಸೈಡಲ್ಲಿ ಈ ರೀತಿ ಫಸ್ಟ್ ಮಾಡ್ತಿರೋದ್ರಿಂದ ತಗೊಂಡ್ರೆ ಬೆಟರ್. ಇನ್ಸರ್ಟ್ ದಿ ಇಮೇಜ್ ತುಮಕೂರು ಯೂನಿವರ್ಸಿಟಿ ಲೋಗೋ. ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ತುಮಕೂರು ಯೂನಿವರ್ಸಿಟಿ ಲೋಗೋ. ಇನ್ಸರ್ಟ್ ಪಿಕ್ಚರ್ಗೆ ಹೋಗಿ ಅದನ್ನು ಜಸ್ಟ್ ಇನ್ಸರ್ಟ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡಿದ್ರೆ ಸೆಟ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್ಸಲ್ಲೆಲ್ಲ ಲೋಗೋ ಇಲ್ಲಿರುತ್ತೆ, ಟಾಪ್ ಮೋಸ್ಟ್ ಪೊಸಿಷನ್ನು ಮತ್ತು ಸೆಂಟರಲ್ಲಿ ಕೂತಿರುತ್ತೆ. ಆ ಪೊಸಿಷನ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೆಂಟರ್ ಮೋಸ್ಟ್ ಪೊಸಿಷನ್ಗೆ ಇಟ್ಕೊಳ್ಳಿ ಲೋಗೋನ. ಇದ್ರದ್ದು ಹೈಟ್ ವಿಡ್ತನು ಸೆಟ್ ಮಾಡ್ಕೋಬಹುದು, ಆ ವ್ಯಾಲ್ಯೂಸ್ ಇರುತ್ತೆ ಮ್ಯಾನ್ಯೂಲಲ್ಲಿ. ಫ್ರಮ್ C8 to J8, 8 ಅಂದ್ರೆ ಈ ಪೊಸಿಷನ್ ಬರುತ್ತೆ. C8 to J8 ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ. ಅಪ್ಲೈ ದಿ ಮರ್ಜೆಂಟ್ ಸೆಂಟರ್ ಈ ಪೋರ್ಷನ್ಗೆ.
select the text Tumkur University. Actually, ilondo E7 to H7 vandu line akkodana. E7 to H7 idu merchant center maadkoltini. Maadkondo illi nanu Tumkur University anta type maadthini. Tumkur University anta type maadkondo font size idike 18 anta ittkoltini. Font type Cambria anta ide nodana sigutta anta ide Cambria font type. Color red and red color choose maadkolana. This is red color. Downside alli ondu merge maadi ittkondidu C8 to J8. Illi statement of marks anta type maadthini. Statement of marks. ಇದಕ್ಕೆ ಡಾರ್ಕ್ ಬ್ಲೂ ಕಲರ್ ಅಪ್ಲೈ ಮಾಡ್ತೀನಿ ಈ ಟೆಕ್ಸ್ಟ್ಗೆ. ಫಾಂಟ್ ಕಲರ್ ಡಾರ್ಕ್ ಬ್ಲೂ. ಈಗ ಈ ರೀತಿ ಆಗಿದೆ. ಮರ್ಜ್ ದಿ ಸೆಲ್ಸ್ C10 to D10. ಸಿ ಕಾಲಮ್ 10th ರೋ C10 to D10 ಇದೆರಡು ಸೆಲ್ಸ್ ಮರ್ಜ್ ಮಾಡ್ಕೊಳ್ಳೋಣ. ಇಲ್ಲಿ ನೇಮ್ ಅಂತ ಟೈಪ್ ಮಾಡ್ತೀವಿ. ಟೈಪ್ ಮಾಡಿ ಒಂದು ಕೋಲನ್ ಹಾಕ್ತೀನಿ. ನೆಕ್ಸ್ಟ್ ಮರ್ಜ್ ದಿ ಸೆಲ್ಸ್ C12 to D12. ಇದನ್ನು ಮರ್ಜ್ ಮಾಡ್ಕೊಳ್ಳೋಣ. ಇಲ್ಲಿ ಫಾದರ್ ನೇಮ್ ಅಂತ ಹಾಕ್ತೀನಿ. ಒಂದು ಕೋಲನ್ ಆಪರೇಟರ್. ನೆಕ್ಸ್ಟ್ G10 ಇಲ್ಲಿ ಬರುತ್ತೆ. G10 ಇಲ್ಲಿ REG ನಂಬರ್ ಅಂತ ಟೈಪ್ ಮಾಡ್ತೀನಿ. ರಿಜಿಸ್ಟರ್ ನಂಬರ್. ನೆಕ್ಸ್ಟ್ G12 ಕ್ಲಿಕ್ ಮಾಡಿಕೊಂಡು ಇಯರ್ ಯಾವ ಇಯರು ಆರ್ ಸೆಮ್ ಯಾವುದಿದೆ ಟೈಪ್ ಮಾಡ್ತೀನಿ. ಇಲ್ಲಿ ನೀವು ಡೀಟೇಲ್ಸ್ ಫಿಲ್ ಮಾಡ್ಕೋಬಹುದು. ನಿಮ್ಮ ಲ್ಯಾಬ್ ಮ್ಯಾನ್ಯಲ್ನಲ್ಲಿ ಚಂದ್ರಶೇಖರ್ ಅಂತ ಇದೆ. ರಿಜಿಸ್ಟರ್ ನಂಬರ್. ಡೇಟಾನ ನಾನು ಟೈಪ್ ಮಾಡಿದ್ದೀನಿ.
sends C14 to J14. C14 to J14 select ಮಾಡ್ಕೊಂಡು ಅದಕ್ಕೆ ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಹಾಕೊಳ್ಳಿ. Then apply all border to the cells. Then apply ಮಾಡ್ಕೊಳ್ಳಿ. In the cells C14 to C19 ಅಂದರೆ ಈ ಪೋರ್ಷನ್ನು ಇಲ್ಲಿಂದ C19 ತನಕ ಒಂದೊಂದೇ ಸೆಲ್ನಲ್ಲಿ ಸೀರಿಯಲ್ ನಂಬರ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ D14 ಅಲ್ಲಿ ಸಬ್ಜೆಕ್ಟ್ ಅಂತ ಹಾಕಿ ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸ್ ಮಾರ್ಕ್ಸ್ ಅಂತ ಹಾಕಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನೆಕ್ಸ್ಟ್ ಮಾರ್ಕ್ಸ್ ಆಬ್ಟೇನ್ಡ್ ನೆಕ್ಸ್ಟ್ ಫ್ಲಾಗ್ ಆರ್ ರಿಮಾರ್ಕ್ಸ್ ಇದು ನೆಕ್ಸ್ಟ್ ಸೀರಿಯಲ್ ನಂಬರ್ ಕಾಲಮ್ ಅಲ್ಲಿ ಇಲ್ಲಿ 1 ಅಂತ ಹಾಕೊಳ್ಳಿ ಮತ್ತೆ ಇಲ್ಲಿ 2 ಅಂತ ಹಾಕೊಳ್ಳಿ. ಹಾಕೊಂಡು ಎರಡು ಚೂಸ್ ಮಾಡಿಕೊಂಡು 6 ತನಕ ನಂಬರ್ಸ್ ಡ್ರ್ಯಾಗ್ ಮಾಡ್ಕೊಳ್ಳಿ ಯೂಸಿಂಗ್ ಆಟೋಫಿಲ್ ಸೀರೀಸ್. ಸೀರಿಯಲ್ ನಂಬರ್ ಕಾಲಮ್ಗೆ ಅಷ್ಟೇನು ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ಗೆ ಇನ್ಕ್ರೀಸ್ ಮಾಡ್ಕೋಬಹುದು ಇದು ಸಬ್ಜೆಕ್ಟ್ ನೇಮ್ ಲೆಂತ್ ಇರುತ್ತೆ. ಇಲ್ಲಿ ಫಿಲ್ ಮಾಡ್ಕೋಬಹುದು. ಶಾರ್ಟ್ ಫಾರ್ಮ್ ಅಲ್ಲಿ ಆಗ್ತಾ ಇದ್ದೀನಿ ಅಷ್ಟೇ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮ್ಯಾಕ್ಸಿಮಮ್ 100 ಮಾರ್ಕ್ಸ್. ಮಿನಿಮಮ್ 40 ಅಂತ ಆಗ್ತೀನಿ. ಮಾರ್ಕ್ಸ್ ಆಬ್ಟೇನ್ಡ್ 79. ನೆಕ್ಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಹೀಗೆ ಟ್ರೈ ಮಾಡ್ಕೋಬಹುದು. ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಮಿನಿಮಮ್
40. Subject name marks obtained vary agutte. QA marks 79, 55, 82, 74, 85, 92. ಇದಿಷ್ಟು ಡೇಟಾ ಎಂಟ್ರಿ ವರ್ಕ್ ಆಗಿದೆ. ಸೆಲ್ J15, ಜೆ ಕಾಲಮ್ ಇದು, 15th ರೋ ಇದು ಬರುತ್ತೆ. ಇಲ್ಲಿಗೆ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಕ್ವಲ್ ಟು ಇಫ್ I15 is greater than or equal to 40 ಅಂತ ಕೊಟ್ಟಿದ್ದೀನಿ ನಾನು ಪಾಸಿಂಗ್ ಮಾರ್ಕ್ಸ್ 40, ದೆನ್ ಪುಟ್ ಎ ಕಾಮಾ ಹಿಯರ್, ವಿತಿನ್ ಡಬಲ್ ಕೋಟ್ಸ್ ಪಾಸ್ ಅಂತ ಬರಬೇಕು. ಅಗೇನ್ ಪುಟ್ ಎ ಕಾಮಾ, ಡಬಲ್ ಕೋಟ್ಸ್ ಫೇಲ್, ಕ್ಲೋಸ್ ದಿ ಬ್ರಾಕೆಟ್. ಫಾರ್ಮುಲಾ ಅಪ್ಲೈ ಮಾಡಕ್ ಬರುತ್ತೆ ನಿಮಗೆ. ಜಸ್ಟ್ ಕ್ಲಿಕ್ ಆನ್ ದಿಸ್ ರೈಟ್ ಮಾರ್ಕ್. ಜಸ್ಟ್ ಡ್ರ್ಯಾಗ್ ದಿಸ್, ಅದು ರಿಮಾರ್ಕ್ಸ್ ತೋರಿಸುತ್ತೆ. ಟೈಪ್ ದಿ ಟೆಕ್ಸ್ಟ್ ಟೋಟಲ್ ಇನ್ F30. F30. ಫಾರ್ಮುಲಾ ಬಾರ್ ನಲ್ಲಿ ಫಾರ್ಮುಲಾ ಟೈಪ್ ಮಾಡಬೇಕು. ಈಕ್ವಲ್ ಟು
515 ನಲ್ಲಿ ಫಸ್ಟ್ 210 ಮಾರ್ಕ್ಸ್ ಇರೋದು. ಸಮ್ ಫಂಕ್ಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಫಿಫ್ಟೀನ್ ಕೋಲನ್ ಲಾಸ್ಟ್ ಮಾರ್ಕ್ಸ್ ಇರೋದು I-20 ನಲ್ಲಿ ಜಸ್ಟ್ ಕ್ಲಿಕ್ ಮಾಡಿ equal to sum function I-15 to I-20. Total 467 ಅಂತ ಬಂದಿದೆ. ಮರ್ಜ್ ದಿ ಸೆಲ್ಸ್ D31 ಟು E31. D31 to this one is E31. Merge cells click mari. Type the text result. ನೆಕ್ಸ್ಟ್ F31 ಇಲ್ಲಿಗೆ ಕ್ಲಿಕ್ ಮಾಡಿಕೊಂಡು ಫಾರ್ಮುಲಾ ಬಾರ್ನಲ್ಲಿ ಫಾರ್ಮುಲಾ ಹಾಕೋಬೇಕು. ಇಫ್ ಲಾಜಿಕಲ್ ಆಪರೇಷನ್ ಆ್ಯಂಡ್ I-15 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40 ಕಾಮಾ I-16 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40. ನೆಕ್ಸ್ಟ್ I-17 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40. I-18 is greater than or equal to 40. I-19 is greater than or equal to 40. I-20 is greater than or equal to 40. ಇಲ್ಲಿ ಮತ್ತು ಡಾಟ್ ಹಾಕಿದ್ದೀನಿ, ಕರೆಕ್ಷನ್ ಮಾಡಬೇಕು. ಅಲ್ಲಿ ಕಾಮ ಬರಬೇಕು ಪ್ರತಿ ಲಾಜಿಕಲ್ ಎಕ್ಸ್ಪ್ರೆಷನ್ ಆದ್ಮೇಲೆ. ಕ್ಲೋಸ್ ಮಾಡ್ಕೊಳ್ತೀನಿ. ಇದೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಡಬಲ್ ಕೋಟ್ಸಲ್ಲಿ ಪಾಸ್ ಅನ್ನ ರಿಸಲ್ಟ್ ಪ್ರಿಂಟ್ ಆದಾಗೆ ಟೈಪ್ ಮಾಡ್ಕೋಬೇಕು. ಆರ್ ಎಲ್ಸ್ ಫೇಲ್ ಅಂತ ಇದರದ್ದು ಮೀನಿಂಗ್ ಫಾರ್ಮುಲಾ. ಸೊ ಈಗ ನಮಗೆ ರಿಸಲ್ಟು ಇಲ್ಲಿ ಬರಬೇಕು. F31 ಅಲ್ಲಿ ಚೆಕ್ ಮಾರ್ಕು ಕ್ಲಿಕ್ ಮಾಡಿ ಬಂದಿದೆ ಇಲ್ಲಿ ಪಾಸ್ ಅಂತ. ಮರ್ಜ್ ದಿ ಸೆಲ್ D32 ಟು E32. ದಿಸ್ ಇಸ್ D32 ಟು E32. ಮರ್ಜ್ ಸೆಲ್ಸ್ ಅಂತ ಕೊಡಿ.
ಇಲ್ಲಿ ಸಾರಿ ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಇವೆರಡೇ ಸೆಲ್ಸ್ ಡಿ 32 ಟು ಇ 32 ಇಲ್ಲಿ ಗ್ರೇಡ್. ಇಲ್ಲಿ ಅಗೇನ್